ರಾಜೀವ್ರೆ, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಬೆಳಗಾವಿ ಗೋಕಾಕ್ ಫಾಲ್ಸ್ ಹೋಗಿ, ಇಲ್ಲಾಂದ್ರೆ ಕಾರವಾರದ ಭಾಗದ ಅಂಕೋಲಾ ಕಡೆ ಒಂದು ರೌಂಡ್ ಹೋಗಿ, ಅಲ್ಲಂತೂ ಅಯ್ಯೋಯ್ಯೋ ತುಂಬ ಫಾಲ್ಸ್ಗಳಿದೆ. ಹಂಗೆ ನೋಡಬೇಕು ಅನ್ಸಿದ್ರೆ ಹುಷಾರಾಗಿ ಹೋಗಿ ಬನ್ನಿ ಅಷ್ಟೇ. ಲೆಟ್ಸ್ ಮೂವ್ ಆನ್. ಕೊಡಗಿನಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಆಗಿದೆ. ರೆಸಾರ್ಟ್ನಲ್ಲಿ ಪ್ರವಾಸಿಗರಿಗೆ ಅಕ್ರಮವಾಗಿ ಆತಿಥ್ಯವನ್ನು ಕೊಡ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಗೊತ್ತಾಗಲ್ವಾ ಅಂದ್ರೆ ಗೊತ್ತಾಗುತ್ತೆ. ಹಾಗಾಗಿ ಈ ನ್ಯೂಸ್ ಬಂದಿರೋದು. ಇಲ್ಲಿ ರೆಸಾರ್ಟ್ಗಳಲ್ಲಿ ಇನ್ನೂ ಕೂಡ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಆದರೆ ಪ್ರವಾಸಿಗರು ಹೋಗಿ ಅಕ್ರಮವಾಗಿ ಅಲ್ಲಿದ್ದಾರೆ. ಅನುಮತಿ ಕೊಟ್ಟಿಲ್ಲ, ಆದರೆ ಅಲ್ಲಿ ಆತಿಥ್ಯ ಸ್ವೀಕರಿಸ್ತಾ ಇದ್ದಾರೆ. ಇಲ್ಲ, ಆತಿಥ್ಯ ಅವ್ರು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪೊಲೀಸರು ರೇಡ್ ಮಾಡಿದ್ರು, ಕೂರ್ಗ್ ಕಾಫಿ ಫ್ಲವರ್ ರೆಸಾರ್ಟ್ ಮೇಲೆ ದಾಳಿ ಮಾಡಿದ್ರು. ಸೋಮಾರಪೇಟೆಯ 7ನೇ ಹೊಸಕೋಟೆಯ ರೆಸಾರ್ಟ್ ಅದು, ಕಾವೇರಪ್ಪ ಅನ್ನೋರಿಗೆ ಸೇರಿದಂಥ ರೆಸಾರ್ಟ್. ದಾಳಿ ನಡೆಸ್ತಾ ಇದ್ದಾಗ ಪ್ರವಾಸಿಗರು ಇರುವಂಥ ಕೊಠಡಿಗೆ ಬೀಗ ಹಾಕಿದ್ರು ರೆಸಾರ್ಟ್ ಸಿಬ್ಬಂದಿಗಳು. ಕೊಠಡಿಯಲ್ಲಿ ಯಾರೂ ಇಲ್ಲ ಅಂತ ಬಿಂಬಿಸೋದಕ್ಕೆ ಹೇಳಿದ್ರು. ಅದಾದಮೇಲೆ ಬೀಗ ಹತ್ತರದ್ದು ನೋಡಿದಾಗ ಒಳಗಡೆ ಪ್ರವಾಸಿಗರು ಕೂತಿದ್ರು. ಹಾಂ, ಬನ್ನಿ ಬನ್ನಿ ಅಂತ. ನೆಕ್ಸ್ಟ್ ಕತೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಈಗ ರೆಸಾರ್ಟ್ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಯಿತು. ಆ ದೃಶ್ಯ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಕ್ಲೋಸ್ ಮಾಡಿರ್ಲಿಲ್ವಾ ಗೇಟ್? ಇನ್ನೊಬ್ರು ಆಚೆ ಹೋಗಿದ್ರು, ಅಂಗಡಿಗಿಂತ ಹೋಗಿದ್ರ, ಹಂಗಾಗಿ ಗೇಟ್ ಓಪನ್ ಆಯ್ತು. ನಾವು ಒಳಗಡೆ ಇದೆ ಸರಿ ಅಂತ ಬಂದ್ವಿ, ಹಂಗ ಒಳಗೆ ಅಷ್ಟೇ. ಅಷ್ಟು ಬೇಗ ಇವ್ರು ಬಂದ್ರು ಹಂಗೆ.